ಪ್ರತಿಪಕ್ಷಗಳ ಸಭೆಗೆ ಬೆಂಗಳೂರಿನಲ್ಲಿ ಭಾರಿ ಸಿದ್ಧತೆ ಸಭೆಗೂ ಮುನ್ನ ಸೋನಿಯಾ ಗಾಂಧಿ ಔತಣಕೂಟ ಇಪ್ಪತ್ನಾಲ್ಕು ಪಕ್ಷಗಳಿಗೆ ಆಹ್ವಾನ ಬಿಜೆಪಿ ವಿರುದ್ಧ ರಣತಂತ್ರ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಎನ್ ಡಿ ಎ ರಂಗದ ವಿರುದ್ಧವಾಗಿ ಮತ್ತೊಂದು ಬಲವಾದ ಒಕ್ಕೂಟವನ್ನು ಸ್ಥಾಪಿಸಬೇಕು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ್ತೊಂದು ಗೆಲುವನ್ನು ಕೊಡಬಾರ್ದು ಹೀಗಾಗಿ ಹೇಗಾದರೂ ಮಾಡಿ ಪ್ರತಿಪಕ್ಷಗಳು ಒಗ್ಗಟ್ಟಿನ ಮಂತ್ರವನ್ನು ಪಟ್ಟಿಸ್ಬೇಕು ಇದು ಕಾಂಗ್ರೆಸ್ ಲೆಕ್ಕಾಚಾರ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅದೆಲ್ಲ ಉಳಿದ ಲೆಕ್ಕಾಚಾರ ಹೀಗಾಗಿ ಪಾಟ್ನಾದಲ್ಲಿ ನಡೆದಂಥ ಸಭೆಯ ಬಳಿಕ ಇದೀಗ ಬೆಂಗಳೂರಿನಲ್ಲಿ ಜುಲೈ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಎರಡು ದಿನಗಳ ಸುದೀರ್ಘ ಯಾಕೆ ಸುದೀರ್ಘ ಅಂದರೆ ಎರಡು ದಿನಗಳ ಕಾಲ ಇಪ್ಪತ್ತ ನಾಲ್ಕು ಪ್ರತಿಪಕ್ಷಗಳು ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಎನ್ ಡಿ ಎ ವಿರುದ್ಧದ ಪ್ರತಿರಂಧ ತಂತ್ರಕ್ಕಾಗಿ ಒಂದು ಮಹತ್ವದ ಸಭೆಯನ್ನು ನಡೆಸ್ತವೆ ಅದು ಬೆಂಗಳೂರಿನಲ್ಲಿ ಹೀಗಾಗಿ ಸೋನಿಯಾ ಗಾಂಧಿಯವರು ಇದರಲ್ಲಿ ಭಾಗವಹಿಸ್ತಿರೋದು ಈ ಒಂದು ಸಭೆಯ ಏನೊಂದು ವಿರೋಧ ಪಕ್ಷ ಪ್ರತಿಪಕ್ಷಗಳ ಸಭೆಯ ವರ್ಚಸ್ಸನ್ನು ಮತ್ತಷ್ಟು ಹೆಚ್ಚಿಸ್ತಿದೆ ಅನ್ನೋ ಲೆಕ್ಕಾಚಾರ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲೇ ಯಾಕೆ ಎರಡನೇ ಮೀಟಿಂಗ್ ಅಂದರೆ ಈ ಬಾರಿ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಬಂದಂಥ ಕಾಂಗ್ರೆಸ್ಗೆ ಬಂದಂಥ ದಿಗ್ವಿಜಯ ಬಿ ಜೆ ಪಿಯ ವಿರೋಧಿ ಪಕ್ಷಗಳು ತಲೆ ಕೆಟ್ಟಿಕೊಳ್ಳುವಂತೆ ಮಾಡಿದೆ ಎಸ್ಪೆಷಲಿ ಎ ಐ ಸಿ ಸಿ ಅಧ್ಯಕ್ಷರಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಿರುವಂತಹ ಒಂದಷ್ಟು ಸ್ಟ್ರಾಟಜಿಗಳ ಮೇಲೆ ಎಲ್ಲ ಪ್ರತಿಪಕ್ಷಗಳು ಕಣ್ಣಿಟ್ಟಿವೆ ಈ ಹಿಂದೆ ಪಾಟ್ನಾದಲ್ಲಿ ನಡೆದಂಥ ಸಭೆಯಲ್ಲಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಭಾಗವಹಿಸಿದರು ಆದರೆ ಇದೀಗ ಬೆಂಗಳೂರಿನಲ್ಲಿ ನಡೀತಿರುವಂಥ ಸಭೆಯಲ್ಲಿ ಸೋನಿಯಾ ಗಾಂಧಿ ಕೂಡ ಪಾಲ್ಗೊಳ್ತಾರೆ ನಿತೀಶ್ ಕುಮಾರ್ ಅವರು ಪಾಟ್ನಾ ಸಭೆಯಲ್ಲಿ ಒಂದಷ್ಟು ನೇತೃತ್ವವನ್ನು ವಹಿಸ್ಕೊಂಡಿದ್ದರು ಒಂದಷ್ಟು ಒಮ್ಮತ ಒಂದಷ್ಟು ಸಮ್ಮತಿ ಒಂದಷ್ಟು ಕಂಡೀಷನ್ಗಳು ಕೂಡ ಇತ್ತು ಆಮ್ ಆದ್ಮಿ ಪಕ್ಷ ಸುಗ್ರೀವಾಜ್ಞೆ ವಿರುದ್ಧ ಕಾಂಗ್ರೆಸ್ ನಮ್ಮ ಜೊತೆ ನಿಂತರೆ ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದರು ಮತ್ತೊಂದು ಕಡೆ ಇದೀಗ ಸಭೆಗೂ ಮೊದಲು ಬಿ ಎಸ್ ಪಿಯಿಂದ ಮಾಯಾವತಿ ಅವರನ್ನು ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಬೇಕನ್ನೋ ಮಾತುಕತೆಗಳು ಕೂಡ ನಡೀತಾ ಇದೆ ಒಂದು ರೀತಿ ಬೇಡಿಕೆ ಕೂಡ ಇದೆ ಇವೆಲ್ಲವನ್ನ ಬದಿಗಿಟ್ಟು ಅನ್ಕಂಡೀಷ್ನಲ್ ಆಗಿ ಬೆಂಗಳೂರಿನಲ್ಲಿ ಸಭೆ ಮಾಡಬೇಕು ಅನ್ನೋದು ಸೋನಿಯಾ ಗಾಂಧಿ ಲೆಕ್ಕಾಚಾರ ಇದೇ ಕಾರಣಕ್ಕಾಗಿ ಇಪ್ಪತ್ನಾಲ್ಕು ಪಕ್ಷಗಳ ಪ್ರಮುಖರು ಏನು ಸದಸ್ಯರುಗಳು ಬರ್ತಾರೆ ಅವರುಗಳಿಗೆ ಒಂದು ಔತಣಕೂಟವನ್ನು ಕೂಡ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಆದರೆ ಸಮಯ ಮತ್ತು ಸ್ಥಳದ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ ಔತಣಕೂಟದ ಮೂಲಕ ಎಲ್ಲ ಸಭೆ ಎಲ್ಲ ಪಕ್ಷದವರು ಒಟ್ಟಾಗಿ ಎನ್ ಡಿ ಎ ವಿರುದ್ಧ ಯಾವ ರೀತಿ ಒಂದು ಪಕ್ಷವನ್ನು ಸಂಘಟಿಸಬೇಕು ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ಲೋಕಸಭೆಗೆ ಮೊದಲು ರಾಜಸ್ಥಾನ ಚುನಾವಣೆ ಇದೆ ತೆಲಂಗಾಣ ಚುನಾವಣೆ ಇದೆ ಹೀಗಾಗಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರವನ್ನು ಹೇಗೆ ಉಳಿಸ್ಕೊಳ್ಬೇಕು ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನೋ ಚರ್ಚೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಅದು ಬೆಂಗಳೂರಿನಲ್ಲೇ ನಡೆಯುತ್ತೆ ಒಟ್ಟಾರೆಯಾಗಿ ಸೋನಿಯಾ ನಾಯಕತ್ವ ಅಥವಾ ಸೋನಿಯಾ ಅಧ್ಯಕ್ಷತೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಹೀಗಾಗಿ ಎಲ್ಲ ಪ್ರತಿಪಕ್ಷದವರು ಒಟ್ಟಾಗಿ ಮತ್ತೆ ಬಿ ಜೆ ಪಿ ವಿರುದ್ಧ ಎಸ್ಪೆಷಲಿ ಎನ್ ಡಿ ಎ ವಿರುದ್ಧ ಯಾವ ರೀತಿಯ ರಣತಂತ್ರವನ್ನು ರೂಪಿಸ್ತಾರೆ ಔತಣಕೂಟದ ಪಾಲಿಟಿಕ್ಸ್ ಮೂಲಕ ಅನ್ನೋದು ಇದೀಗ ಗರಿಗೆದರಿದ ಚರ್ಚೆ ಜುಲೈ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಇಡೀ ದೇಶವೇ ರಾಜಕೀಯ ವಲಯದಲ್ಲಿ ಬೆಂಗಳೂರಿನತ್ತ ಗಮನ ಹರಿಸುತ್ತೆ ಬೆಂಗಳೂರು ಅತಿ ದೊಡ್ಡ ಪಕ್ಷ ಅಂದರೆ ಅತಿ ದೊಡ್ಡ ಒಂದು ಸಭೆಗೆ ವೇದಿಕೆಯನ್ನು ಕಲ್ಪಿಸ್ತಾ ಇದೆ ವೀಕ್ಷಕರ ನಿಮ್ಮ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಅಥವಾ ಕಾಂಗ್ರೆಸ್ ಸೇರಿಕೊಳ್ಳುವಂಥ ಮಿತ್ರ ಪಕ್ಷಗಳಿಗೆ ಬಲ ಸಿಗುತ್ತಾ ಅಥವಾ ಬಿ ಜೆ ಪಿಗೆ ಹೆಚ್ಚಿನ ಬಲ ಸಿಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು